ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪದ್ಮನಾಭ ಸ್ವಾಮಿಯ 7ನೇ ಕೋಣೆಯ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ ಶಾಸ್ತ್ರಜ್ಞರು ಏನು ನೋಡಿದರೆಂದು ತಿಳಿದರೆ ಮೈ ಜುಮ್ಮೆನ್ನುತ್ತದೆ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಜೊತೆ ಪ್ರಪಂಚದ ಇತರ ದೇಶದ ಶಾಸ್ತ್ರಜ್ಞರಿಗೂ ಕೂಡ ತಲೆಕೆಡಿಸಿಕೊಳ್ಳುವಂತಹ ಅನೇಕ ಅದ್ಭುತ ಮತ್ತು ಆಶ್ಚರ್ಯಕರವಾದ ರಹಸ್ಯಗಳು ಇಲ್ಲಿ ಅಡಗಿವೆ. ಅವುಗಳಿಗೆ ಸಂಬಂಧಿಸಿದ ಸಮಾಚಾರಗಳು ಇಂದಿಗೂ ಸಹ ಜನರಿಗೆ ಗೊತ್ತಿಲ್ಲ. ವಿಜ್ಞಾನವು ಎಷ್ಟು ಅಭಿವೃದ್ಧಿ ಹೊಂದಿದ್ದರೂ ಕೂಡ ಕೆಲವು ರಹಸ್ಯಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲಾಗುತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಕ್ಷ ಕೋಟಿಗಳು ಬೆಲೆ ಬಾಳುವ ಅಪಾರ ಸಂಪತ್ತನ್ನು ಹೊಂದಿರುವ ಪದ್ಮನಾಭ ಸ್ವಾಮಿ ಆಲಯದಲ್ಲಿ ನಾಸಾ ಶಾಸ್ತ್ರಜ್ಞರು ನೋಡಿದ ಒಂದು ಅದ್ಭುತ ಘಟನೆಯ ಬಗ್ಗೆ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪದ್ಮನಾಭ ಸ್ವಾಮಿ ದೇವಾಲಯದ ಕೆಳಮಹಡಿಯಲ್ಲಿರುವ 7 ರಹಸ್ಯ ಕೋಣೆಯಲ್ಲಿ ಏನಿದೆಯೋ ಎಂದು ಯಾರಿಗೂ ತಿಳಿಯದು. ಆದರೆ ಇದರಲ್ಲಿ ಏನಿದೆ ಎಂಬುದನ್ನು ತಿಳಿಯಲು ಭಾರತ ದೇಶದ ಅತ್ಯುನ್ನತ ನ್ಯಾಯಸ್ಥಾನವಾದ ಸುಪ್ರೀಂ ಕೋರ್ಟ್ ಆದೇಶಗಳ ಮೇರೆಗೆ ಆ 7 ಕೋಣೆಗಳನ್ನು ತೆಗೆಯುವ ಪ್ರಯತ್ನ ಮಾಡಿದರು. ಆಗಲೇ ಅಲ್ಲಿ ಒಂದು ಅದ್ಭುತ ನಡೆಯಿತು. ಅದರ ಬಗ್ಗೆ ಕೇಳಿದರೆ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯ ಪಡುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಕೆಲವು ಮಂದಿ ಪಂಡಿತ ಮಹಾತ್ಮರು ಪದ್ಮನಾಭ ಸ್ವಾಮಿ ಆಲಯದಲ್ಲಿನ 7ನೇ ಕೋಣೆಯನ್ನು ನಾಗಲೋಕಕ್ಕೆ ಸೇರಿದ ಸರ್ಪಗಳು ಮತ್ತು ಅನೇಕ ಲೌಕಿಕ ಶಕ್ತಿಗಳು ಕಾವಲು ಕಾಯುತ್ತಿವೆ ಎಂದು ಹೇಳುತ್ತಿರುತ್ತಾರೆ. ಆ ಕೋಣೆಯ ಬಾಗಿಲುಗಳನ್ನು ತೆಗೆಯಬೇಕೆಂದು ಪ್ರಯತ್ನಿಸಿದ ಪ್ರತಿಯೊಬ್ಬರೂ ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಮರಣ ಹೊಂದುತ್ತಲೇ ಇದ್ದಾರೆ. ಇಲ್ಲವಾದರೆ ಎಲ್ಲಿಯೂ ಕಾಣಿಸದೆ ಮಾಯವಾಗಿ ಬಿಡುತ್ತಾರೆ. 1930ರಲ್ಲಿ ಕೆಲವು ಮಂದಿ ದರೋಡೆಕೋರರು ಈ ಪದ್ಮನಾಭ ಸ್ವಾಮಿಯ ಬಂಗಾರವನ್ನು ದೋಚಲು ದೇವಾಲಯಕ್ಕೆ ಪ್ರವೇಶಿಸಿದರು. ಆದರೆ ಅವರು ರಹಸ್ಯ ಕೋಣೆಯ ಬಾಗಿಲುಗಳನ್ನು ತೆಗೆಯಲು ಪ್ರಯತ್ನಿಸಿದಾಗ ಕೆಲವು ಸರ್ಪಗಳು ಅವರನ್ನು ಹಿಮ್ಮೆಟ್ಟಿಸಿದವಂತೆ. ಆ ಹಾವುಗಳನ್ನು ನೋಡಿದ ಅವರು ಭಯಬಿದ್ದು ಅಲ್ಲಿಂದ ಓಡಿ ಹೋದರು. ಮತ್ತು ಕೆಲವೊಂದು ಆಧಾರಗಳನ್ನು ನೋಡುವುದಾದರೆ ಆ ಕೋಣೆಯ ಬಾಗಿಲುಗಳು ನಾಗಬಂಧದಿಂದ ನಂಟು ಹೊಂದಿವೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಆ ಕೋಣೆಯನ್ನು ನಾಗಬಂಧವನ್ನು ಭೇದಿಸಬಲ್ಲ ಪಂಡಿತ ಮಹಾತ್ಮರು ಮಾತ್ರವೇ ತೆಗೆಯಬಲ್ಲರು. ಆದರೆ 2011ನೇ ವರ್ಷದಲ್ಲಿ ಭಾರತ ಸರ್ಕಾರದ ಆದೇಶದ ಮೇರೆಗೆ ಕೆಲವು ಶಾಸ್ತ್ರಜ್ಞರು ಮಾಡಿದ ಕೆಲವು ತಪ್ಪುಗಳಿಂದ ಅವರನ್ನು ಇಂದಿಗೂ ಕೂಡ ಕಷ್ಟಗಳು ಕಾಡುತ್ತಿವೆ. ಏಕೆಂದರೆ ಅವರು ಪದ್ಮನಾಭ ಸ್ವಾಮಿಯ ಆಲಯದಲ್ಲಿನ 7ನೇ ಕೋಣೆಯ ಬಾಗಿಲುಗಳನ್ನು ತೆಗೆಯುವ ಪ್ರಯತ್ನ ಮಾಡಿದ್ದರು. ಸುಪ್ರಸಿದ್ಧ ಈ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದಲ್ಲಿನ ತಿರುವನಂತಪುರಂನಲ್ಲಿದೆ. ಈ ಆಲಯದ ದರ್ಶನಕ್ಕೋಸ್ಕರ ಪ್ರತಿದಿನವೂ ಕೂಡ ದೇಶವ್ಯಾಪ್ತಿಯಿಂದ ಅನೇಕ ಮಂದಿ ಭಕ್ತರು ಬರುತ್ತಿರುತ್ತಾರೆ. ಆದರೆ ಇಲ್ಲಿ ಕೆಲವು ಮಂದಿಗೆ ಭಾರತ ದೇಶದಲ್ಲಿನ ಅತ್ಯುನ್ನತ ಧನ ಸಂಪತ್ತನ್ನು ಹೊಂದಿರುವ ಈ ದೇವಾಲಯವನ್ನು ಯಾರು ನಿರ್ಮಿಸಿದರು, ಯಾವಾಗ ನಿರ್ಮಿಸಿದರು ಮತ್ತು ಇದರಲ್ಲಿ ದೊರಕಿದಂತಹ ಅಪಾರ ನಿಧಿಗಳು ಯಾರಿಗೆ ಸೇರಿದ್ದು ಎಂಬ ಸಂದೇಹಗಳು ಬರಬಹುದು. ನಿಜ ಹೇಳಬೇಕೆಂದರೆ ಈ ದೇವಾಲಯವನ್ನು ಟ್ರಾವೆನ್ಸ್ಕೋಗೆ ಸೇರಿದ ರಾಜನಾದ ರಾಜ ಮಾರ್ತಾಂಡ್ರವರು ನಿರ್ಮಿಸಿದರು. ಈ ಟ್ರಾವೆನ್ಸ್ಕೋ ರಾಜವಂಶಸ್ಥರು ತಮ್ಮ ಸಂಪೂರ್ಣ ಧನ ಸಂಪತ್ತಿನ ಮೊತ್ತವನ್ನು ಇದೇ ದೇವಾಲಯದಲ್ಲಿ ಬಚ್ಚಿಡುತ್ತಿದ್ದರು. ಸ್ನೇಹಿತರೆ, ಆಲಯದ ಗರ್ಭಗುಡಿಯ ಕೆಳಗೆ ನಮಗೆ 7 ರಹಸ್ಯ ಕೋಣೆಗಳು ಕಾಣಿಸುತ್ತವೆ. ಆದರೆ ಅವುಗಳಲ್ಲಿ 6 ರಹಸ್ಯ ಕೋಣೆಗಳಿಗೂ ಬೀಗವಿರುತ್ತದೆ. ಆದರೆ 7ನೇ ಕೋಣೆಗೆ ಮಾತ್ರ ಎಂತಹುದೇ ಕೀಯಾಗಲಿ ಬೀಗವಾಗಲಿ ಇರುವುದಿಲ್ಲ. 2 ಸರ್ಪಾಕೃತಿಗಳ ಬಾಗಿಲುಗಳು ಮಾತ್ರವೇ ಇರುತ್ತವೆ. ಕೆಲವು ಮಂದಿ ಹೇಳಿದ ಪ್ರಕಾರ ನೋಡಿದರೆ ಯಾರಾದರೂ ಸರಿ ಈ ಕೋಣೆಯ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದರೆ ಅವರು ಸಾಯುತ್ತಾರಂತೆ. ಟ್ರಾವೆನ್ಸ್ಕೋ ರಾಜರ ಈ ಸಂಪತ್ತನ್ನು ದೋಚಿಕೊಳ್ಳಲು ಬಹಳಷ್ಟು ಮಂದಿ ಪ್ರಯತ್ನಿಸಿದ್ದಾರೆ. ಆದರೆ ಆ ರಹಸ್ಯ ಕೋಣೆಗಳ ಬಾಗಿಲನ್ನು ತೆಗೆಯಬೇಕೆಂದುಕೊಂಡವರು ಮಾತ್ರ ಯಾರೂ ಸಹ ಪ್ರಾಣ ಉಳಿಸಿಕೊಳ್ಳಲಾಗಲಿಲ್ಲ. ಇದನ್ನು ತೆಗೆಯಲು ಪ್ರಯತ್ನಿಸಿದವರೆಲ್ಲರೂ ಕೂಡ ಯಾವುದೋ ಒಂದು ಕಾರಣದಿಂದ ಅನುಮಾನಾಸ್ಪದ ರೀತಿಯಲ್ಲಿ ಸತ್ತು ಹೋಗಿದ್ದಾರೆ. 2011ರಲ್ಲೂ ಕೂಡ ಭಾರತ ಸರ್ಕಾರವು ಇಂತಹುದೇ ಒಂದು ಅಪಾಯಕರ ನಿರ್ಣಯ ತೆಗೆದುಕೊಂಡಿತು. ಸುಂದರ್ ರಾಜನ್ ಎಂಬ ಐಎಎಸ್ ಅಧಿಕಾರಿಗಳು ಪದ್ಮನಾಭ ಸ್ವಾಮಿ ಆಲಯದಲ್ಲಿನ ರಹಸ್ಯ ಕೋಣೆಗಳನ್ನು ತೆಗೆಯಬೇಕೆಂದು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ದಾಖಲು ಮಾಡಿದರು. ಇದಕ್ಕೆ ಒಪ್ಪಿದ ಸುಪ್ರೀಂ ಕೋರ್ಟ್ ಆಲಯದಲ್ಲಿನ ನಿಧಿ ಅನ್ವೇಷಣೆಗೋಸ್ಕರ 7 ಜನ ಸದಸ್ಯರನ್ನೊಂದಿರುವ ಒಂದು ಕಮಿಟಿಯನ್ನು ಏರ್ಪಾಡು ಮಾಡಿತು. ಆದರೆ ವೈಜ್ಞಾನಿಕ ನಿಪುಣರ ಈ ಗುಂಪು ಪದ್ಮನಾಭ ಸ್ವಾಮಿಯ ಆಲಯ ಕೆಳಮಹಡಿಗೆ ಹೋಗಿ ನೋಡಿದರೆ ಅವರಿಗೆ 7 ರಹಸ್ಯ ಕೋಣೆಗಳು ಕಾಣಿಸುತ್ತವೆ. ಆಗ ಅವರು ಮೊದಲು ಕೋಣೆಯ ಬಾಗಿಲುಗಳನ್ನು ತೆಗೆಸಿದಾಗ ಅದರಲ್ಲಿದ್ದ ಬಂಗಾರವನ್ನು ನೋಡಿ ಅಲ್ಲಿದ್ದಂತಹ ಪ್ರತಿಯೊಬ್ಬರೂ ಆಶ್ಚರ್ಯಗೊಂಡರು.
ಹಾಗೆ ಒಂದೊಂದಾಗಿ ಆರು ಕೋಣೆಗಳನ್ನು ಆ ತಂಡವು ತೆರೆದರು. ಆ ಕೋಣೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳೊಂದಿಗೆ ಲಕ್ಷ ಕೋಟಿಗಳಷ್ಟು ಬೆಲೆ ಬಾಳುವ ಆಭರಣಗಳು ಮತ್ತು ಅಪಾರ ಸಂಪತ್ತು ಲಭ್ಯವಾದವು. ಇನ್ನು ಅಂದುಕೊಂಡ ಹಾಗೆಯೇ ಏಳನೇ ಕೋಣೆಯ ಬಳಿ ಹೋದರು. ಆರು ಕೋಣೆಗಳಲ್ಲಿ ಅಷ್ಟು ಬಂಗಾರವು ಸಿಕ್ಕಿದ್ದರಿಂದ ಏಳನೇ ಕೋಣೆಯಲ್ಲಿ ಇನ್ನೆಷ್ಟು ಸಂಪತ್ತು ಇರಬಹುದೆಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿತ್ತು. ಆದರೆ ಆ ದ್ವಾರವನ್ನು ತೆಗೆಯಲು ಹೋದಾಗ ಅಸಲು ಆ ದ್ವಾರಕ್ಕೆ ಬೀಗವೇ ಇಲ್ಲ, ಮತ್ತು ಆ ದ್ವಾರಗಳ ಮೇಲಿರುವ ಸರ್ಪಗಳ ಗುರುತುಗಳು ಪ್ರತಿಯೊಬ್ಬರನ್ನೂ ಭಯಬೀಳಿಸುವ ಹಾಗಿದ್ದವು. ಆ ಬಾಗಿಲುಗಳನ್ನು ತೆಗೆಯಲು ಪ್ರಯತ್ನಿಸಿದ ಪ್ರತಿಯೊಬ್ಬರೂ ಕೂಡ ಸಾವನ್ನಪ್ಪುವುದು ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಕಮಿಟಿಯಲ್ಲಿರುವ ಶಾಸ್ತ್ರಜ್ಞರು ಆ ಕೋಣೆಯಲ್ಲಿ ಏನಿದೆ ಎಂದು ತಿಳಿಯಬೇಕೆಂದುಕೊಂಡರು. ಅದರಲ್ಲಿ ಆಭರಣಗಳಿರಬಹುದಾ ಇಲ್ಲವಾ ಯಾವುದಾದರೂ ಮಾರಣಾಂತಿಕ ಆಯುಧಗಳಿವೆಯಾ ಎಂದು ತಿಳಿಯಲು ಮುಂದಾದರು. ಬಾಗಿಲುಗಳಿಗೆ ಬೀಗವಿಲ್ಲದರಿಂದ 10 ಮಂದಿಯೂ ಸೇರಿ ದ್ವಾರವನ್ನು ತೆಗೆಯುವ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ. ಅವರಿಗೆ ಆ ಕೋಣೆಯಿಂದ ಸರ್ಪಗಳ ಬುಸ್ಬುಸ್ ಶಬ್ದಗಳು ಮತ್ತು ನೀರಿನ ಅಲೆಗಳ ಶಬ್ದ ಕೇಳಿಸುತ್ತದೆ. ಕೆಲವು ಮಂದಿ ಈ ಕೋಣೆ ಡೈರೆಕ್ಟ್ ಆಗಿ ಸಮುದ್ರದೊಂದಿಗೆ ಕನೆಕ್ಟ್ ಆಗಿರಬಹುದೆಂದು ಕೂಡ ಹೇಳುತ್ತಿರುತ್ತಾರೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಸಹ ಆ ಶಾಸ್ತ್ರಜ್ಞರು ಏಳನೇ ಕೋಣೆಯ ಬಾಗಿಲನ್ನು ತೆಗೆಯಲಾಗಲಿಲ್ಲ. ವೈಜ್ಞಾನಿಕರು ಕೂಡ ಶಾಸ್ತ್ರಗಳ ಸಹಾಯವನ್ನು ತೆಗೆದುಕೊಳ್ಳುವುದು ತಪ್ಪಲಿಲ್ಲ. ವೈಜ್ಞಾನಿಕರು ಪೂಜಾರಿ ಪಂಡಿತರ ಸಹಾಯವನ್ನು ತೆಗೆದುಕೊಳ್ಳಬೇಕೆಂದು ಭಾವಿಸಿ ಗರುಡ ಮಂತ್ರದ ಜೊತೆ ನಾಗಬಂಧವು ತಿಳಿದಿರುವಂತಹ ಮಹಾನ್ ಪೂಜಾರಿ ಪಂಡಿತರನ್ನು ಹುಡುಕಲು ಶುರು ಮಾಡಿದರು. ಆದರೆ ಅಲ್ಲಿಯೇ ದೇವಾಲಯದಲ್ಲಿಯೇ ಗರುಡ ಮಂತ್ರವು ತಿಳಿದಿರುವ ಪೂಜಾರಿಗಳು ಇರುವುದರಿಂದ ಅವರನ್ನು ಕರೆಸಿ ಏಳನೇ ಕೋಣೆಯ ಬಾಗಿಲನ್ನು ತೆಗೆಯುವ ಪ್ರಯತ್ನ ಮಾಡಿದರು. ಆಗ ಆ ಪೂಜಾರಿ ಪಂಡಿತರು ಮಂತ್ರಗಳನ್ನು ಹೇಳಲು ಶುರು ಮಾಡಿದ ಸ್ವಲ್ಪ ಸಮಯಕ್ಕೆ ಅಲ್ಲಿ ಒಂದು ದೊಡ್ಡ ಕಂಪನ ಏರ್ಪಾಡಾಯಿತು. ಒಂದೇ ಸಾರಿಗೆ ದೇವಾಲಯವೆಲ್ಲ ಕಂಪಿಸಲು ಶುರುವಾಯಿತು. ಅದರಿಂದ ಅಲ್ಲಿದ್ದ ಪ್ರತಿಯೊಬ್ಬರೂ ಸಹ ಭಯಬಿದ್ದಿದ್ದರು. ಅಷ್ಟೇ ಅಲ್ಲದೆ ಮಂತ್ರಗಳನ್ನು ಪಠಿಸುತ್ತಿದ್ದ ಪೂಜಾರಿಗಳು ಕೂಡ ಅಕಸ್ಮಾತ್ ಆಗಿ ಅನುಮಾನಾಸ್ಪದ ರೀತಿಯಲ್ಲಿ ರಕ್ತವನ್ನು ಕಕ್ಕುತ್ತಾ ಮರಣ ಹೊಂದಿದರು. ಅದನ್ನು ನೋಡಿದ ಶಾಸ್ತ್ರಜ್ಞರು ಮತ್ತು ಐಎಎಸ್ ಅಧಿಕಾರಿಗಳೇ ಅಲ್ಲದೆ ಪ್ರತಿಯೊಬ್ಬರ ಎದೆಯಲ್ಲೂ ಕೂಡ ಭಯಂಕರ ಭಯ ಶುರುವಾಯಿತು. ಅದರಿಂದ ಇನ್ನು ಏನೂ ಮಾಡಲಾಗದೆ ಸೋಲನ್ನು ಒಪ್ಪಿಕೊಂಡು ಅವರು ಹಿಂದಕ್ಕೆ ವಾಪಸ್ ಬಂದರು. ಇನ್ನು ಇದಾದ ನಂತರ 2 ದಿನಗಳಾದ ಮೇಲೆ ಏನು ನಡೆಯುತ್ತೆಂದು ತಿಳಿದರೆ ಪ್ರತಿಯೊಬ್ಬರಿಗೂ ಕೂಡ ನಡುಕ ಶುರುವಾಗುತ್ತದೆ. ಇದನ್ನು ಕೇಳಿದವರಿಗೆ ಆಶ್ಚರ್ಯದ ಜೊತೆ ಭಯ ಹುಟ್ಟುತ್ತದೆ. ಏಕೆಂದರೆ ದೇವಾಲಯದ ರಹಸ್ಯ ಕೋಣೆಗಳ ಬಾಗಿಲುಗಳನ್ನು ತೆರೆಯಲು ಬಂದಂತಹ ಆ 7 ಜನ ಕಮಿಟಿಯಲ್ಲಿ 2 ಶಾಸ್ತ್ರಜ್ಞರು ಯಾರು ಊಹಿಸದ ರೀತಿಯಲ್ಲಿ ಅಕಸ್ಮಾತ್ ಆಗಿ ಅಕಾಲ ಮರಣ ಹೊಂದಿದ್ದರು. ಇನ್ನುಳಿದವರ ಜೀವನದಲ್ಲಿ ವಿವಿಧ ರೀತಿಯ ಕಷ್ಟಗಳು ಮತ್ತು ತೊಂದರೆಗಳು ಬರುವುದಕ್ಕೆ ಶುರುವಾಯಿತು. ಇದರಿಂದ ಇದೆಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡ ಆಲಯದ ಮುಖ್ಯ ಪೂಜಾರಿಗಳು ಏಳನೇ ಕೋಣೆಯನ್ನು ತೆಗೆಯುವ ಪ್ರಯತ್ನ ಮಾಡಬಾರದೆಂದು, ಅದನ್ನು ತೆರೆದರೆ ಪ್ರಳಯ ತಪ್ಪುವುದಿಲ್ಲ ಎಂದು, ಈಗ ನಡೆಯುತ್ತಿರುವಂತಹ ಅನಾಹುತಗಳೆಲ್ಲವೂ ಅದರ ಫಲಿತಾಂಶವೇ ಎಂದು ಸರ್ಕಾರಕ್ಕೆ ಪತ್ರ ಬರೆದರು. ಇದರಿಂದ ಸರ್ಕಾರವು ಕೂಡ ಸೋಲನ್ನು ಒಪ್ಪಿಕೊಂಡು ಇನ್ನು ಮೇಲೆ ಎಂದಿಗೂ ಕೂಡ ಪದ್ಮನಾಭ ಸ್ವಾಮಿ ದೇವಾಲಯದ ಆ 7ನೇ ರಹಸ್ಯ ಕೋಣೆಯನ್ನು ತೆಗೆಯುವ ಪ್ರಯತ್ನ ಮಾಡಬಾರದೆಂದು ಆದೇಶ ಜಾರಿಗೊಳಿಸಿತು. ಏಕೆಂದರೆ ಆ ಕೋಣೆಯ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ ಪ್ರತಿಯೊಬ್ಬರಿಗೂ ಸಹ ಏನಾದರೊಂದು ಸಮಸ್ಯೆ ಬಿಂಬಿಡದೆ ಕಾಡುತ್ತಲೇ ಇರುತ್ತದೆ. ಆಲಯದಲ್ಲಿನ ರಹಸ್ಯ ಕೋಣೆಯ ಬಾಗಿಲುಗಳನ್ನು ತೆಗೆಯಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ದಾಖಲು ಮಾಡಿದ ಐಎಎಸ್ ಅಧಿಕಾರಿ ಸುಂದರ್ ರಾಜನ್ರವರು ಕೂಡ ಅತೀ ಬೇಗನೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲಿ ಅಕಾಲ ಮರಣಕ್ಕೆ ತುತ್ತಾದರು. ಇಷ್ಟೆಲ್ಲ ಘಟನೆಗಳ ನಂತರ ಪದ್ಮನಾಭ ಸ್ವಾಮಿ ಆಲಯ ಕಮಿಟಿ ಒಂದು ಭಯಂಕರವಾದ ಕಹಿ ಸತ್ಯವನ್ನು ಕೂಡ ಬಯಲು ಮಾಡಿತು. ಅದೇನೆಂದರೆ, ಯಾರಾದರೆ 7ನೇ ಕೋಣೆಯ ಬಾಗಿಲುಗಳನ್ನು ತೆಗೆಯಲು ಪ್ರಯತ್ನಿಸುತ್ತಾರೋ ಅವರು ಭಯಂಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಅವರಿಗೆ ಸಮಸ್ಯೆಗಳು ಬಿಂಬಿಡುವುದಿಲ್ಲ. ಆದ್ದರಿಂದ ಇನ್ನು ಮೇಲೆ ಯಾರೂ ಸಹ ಈ ಸಾಹಸಕ್ಕೆ ಕೈ ಹಾಕಬಾರದೆಂದು ಆದೇಶ ಜಾರಿ ಮಾಡಿತು. ಸ್ನೇಹಿತರೆ, ತಿರುವನಂತಪುರಂ ಎನ್ನುವುದು ಒಂದು ಸರ್ಪದ ಹೆಸರು. ಸೋ ಆ ಸರ್ಪವು ಇಂದಿಗೂ ಕೂಡ ಅಲ್ಲಿರುವ ನಿಧಿಗೆ ಕಾವಲು ಕಾಯುತ್ತಿದೆ. ಪದ್ಮನಾಭ ಸ್ವಾಮಿ ಆಲಯದಲ್ಲಿ ಒಂದು ಸ್ವರ್ಣ ಸ್ತಂಭವಿದೆ. ಇದು ದೇವಾಲಯದ ಅಂದವನ್ನು ಮತ್ತಷ್ಟು ಸುಂದರವಾಗಿಸಿದೆ. ಅಷ್ಟೇ ಅಲ್ಲದೆ ಈ ದೇವಾಲಯದ ನಿರ್ಮಾಣದಲ್ಲಿ ಅನೇಕ ಸ್ತಂಭಗಳನ್ನು ರೂಪಿಸಿದ್ದಾರೆ. ಅವುಗಳ ಮೇಲೆ ಅದ್ಭುತ ಮತ್ತು ಆಶ್ಚರ್ಯಗೊಳಿಸುವ ಶಿಲ್ಪಕಲೆಗಳನ್ನು ಕೆತ್ತಲಾಗಿದೆ. ಇದು ದೇವಾಲಯದ ಉನ್ನತಿಗೆ ಮತ್ತು ಅಂದಕ್ಕೆ ಮೂಲ ರೂಪ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಮುಖ್ಯ ವಿಷಯವೇನೆಂದರೆ, ದೇವಾಲಯದೊಳಕ್ಕೆ ಹೋಗಬೇಕೆಂದರೆ ಪುರುಷರು ಧೋತಿ ಮತ್ತು ಮಹಿಳೆಯರು ಸೀರೆ ಉಡುವುದು ತಪ್ಪದೇ ಪಾಲಿಸಬೇಕಾದ ನಿಯಮ. ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯದಲ್ಲಿ ಸ್ವಾಮಿಯ ವಿಗ್ರಹ ಎಷ್ಟು ದೊಡ್ಡದಾಗಿರುತ್ತದೆಂದರೆ ಅದನ್ನು ನಾವು ದೇವಾಲಯದ 3 ದ್ವಾರಗಳಿಂದಲೂ ಕೂಡ ದರ್ಶನ ಪಡೆಯಬಹುದು.
ಮೊದಲನೇ ದ್ವಾರದಲ್ಲಿ ಭಗವಂತನ ಮುಖವು ಕಾಣಿಸಿದರೆ ಎರಡನೇ ದ್ವಾರದಿಂದ ಸ್ವಾಮಿಯವರ ನಾಭಿ ಮತ್ತು ಮೂರನೇ ದ್ವಾರದಿಂದ ಸ್ವಾಮಿಗಳ ಪಾದಗಳನ್ನು ದರ್ಶನ ಪಡೆಯಬಹುದು. ಸ್ನೇಹಿತರೆ, ಹಾಗಾದರೆ ಇನ್ನು ಪದ್ಮನಾಭ ಸ್ವಾಮಿ ದೇವಾಲಯದ ಆ ಏಳನೇ ರಹಸ್ಯ ಕೋಣೆಯನ್ನು ಎಂದಿಗೂ ಸಹ ತೆಗೆಯುವುದಿಲ್ಲವೇ ಎಂದು ಕೇಳಿದರೆ, ಬೀಗವೇ ಇಲ್ಲದ ಆ ಬಾಗಿಲುಗಳನ್ನು ತೆಗೆಯುವುದು ಅಸಲು ಸಾಧ್ಯವಿಲ್ಲ. ಕೆಲವೊಂದು ಲಿಖಿತ ಆಧಾರಗಳ ಪ್ರಕಾರ 16ನೇ ಶತಮಾನದಲ್ಲಿ ಒಬ್ಬ ಪಂಡಿತ ಮಹಾತ್ಮರು ಗರುಡ ಮಂತ್ರವನ್ನು ಜಪಿಸಿ ಆ ದ್ವಾರಗಳಿಗೆ ನಾಗಬಂಧವನ್ನು ಹಾಕಲಾಗಿದೆ ಎಂದು ಒಂದು ಕಥನವಿದೆ. ಆದ್ದರಿಂದ ಮತ್ತೆ ಮಹಾನ್ ಸಿದ್ಧ ಪುರುಷರು ಬಂದು ಗರುಡ ಮಂತ್ರವನ್ನು ಪಠಿಸಿದರೆ ಮಾತ್ರ ಆ ದ್ವಾರಗಳು ಅವಷ್ಟಕ್ಕೆ ಅವೇ ತೆಗೆಯಲ್ಪಡುತ್ತವೆ. ಹಾಗಲ್ಲದೆ ಯಾರಾದರೂ ಬಲವಂತವಾಗಿ ತೆಗೆಯಲು ಪ್ರಯತ್ನಿಸಿದರೆ ಅವರೂ ಸಹ ಯಾವುದಾದರೂ ಒಂದು ಅಪಾಯದಿಂದ ಮರಣ ಹೊಂದುತ್ತಾರೆ. ಇದಕ್ಕೆ ಈ ಹಿಂದೆ ನಡೆದ ಘಟನೆಗಳೇ ನಿದರ್ಶನ. ಸೋ ಗೆಳೆಯರೇ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.